ಟಿಪ್ಪು ಸುಲ್ತಾನ್ ಮೈಸೂರು ಮನೆತನದ ಒಂದು ಅಂಗ, ಅವತ್ತು ಆರಾಧನೆ ಮಾಡಿ ಇವತ್ತು ಬೇಡ ಅಂದ್ರೆ ಹೇಗೆ? ಟಿಪ್ಪು ಡ್ರಾಪ್ ಪ್ರಸ್ತಾಪಕ್ಕೆ ಸಿದ್ದರಾಮಯ್ಯ ಖಡಕ್ ಆಗಿ ಟಾಂಗ್ ಕೊಟ್ಟಿದ್ದಾರೆ. ಟಿಪ್ಪು ಸುಲ್ತಾನ್ ಕುರಿತಾದ ಪಠ್ಯ ತೆಗೆದುಹಾಕಬೇಕು ಅನ್ನುವಂತ ಬಿಜೆಪಿ ವಿಚಾರಕ್ಕೆ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ದಾರೆ. ಅವತ್ತು ಆರಾಧನೆ ಮಾಡಿದ್ರೆ ಇವತ್ತು ಬೇಡ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ ಇತಿಹಾಸವನ್ನ ಪಠ್ಯದಿಂದ ತೆಗೆದುಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರು ಮನೆತನದ ಒಂದು ಅಂಗ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಟಿಪ್ಪು ಮೈಸೂರು ರಾಜ್ಯದ ಇತಿಹಾಸ ಇದೆಯಲ್ಲ, ಅದರ ಒಂದು ಅಂಗ. ಅವರು ಹೈದರಾಲಿ ಮತ್ತು ಟಿಪ್ಪು ಅವನ್ನ ಬಿಟ್ಟು ಮೈಸೂರು ಇತಿಹಾಸ ಇರ್ಲಿಕ್ಕೆ ಸಾಧ್ಯ ಇಲ್ಲ. ವಿತೌಟ್ ಟಿಪ್ಪು, ವಿತೌಟ್ ಹೈದರಾಲಿ, ದಿ ಮೈಸೂರು ಹಿಸ್ಟ್ರಿ ವಿಲ್ ಬಿ ಇನ್ಕಂಪ್ಲೀಟ್. ಅದು ಟಿಪ್ಪು ಮುಸಲ್ಮಾನ್ ಜನಾಂಗಕ್ಕೆ ಸೇರಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರನ್ನ ಪಠ್ಯಕ್ರಮದಿಂದ ತಗದಾಕ್ತೀವಿ ಅಂತ ಹೇಳೋದು ಅದು ಕೇವಲ ರಾಜಕೀಯ ದ್ವೇಷದ ಕ್ರಮನೇ ಹೊರತು ಅದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಇದೇ ಯಡಿಯೂರಪ್ಪನವರು KJP ಪಾರ್ಟಿನಲ್ಲಿದ್ದಾಗ ಟಿಪ್ಪು ಜಯಂತಿ ಆಚರಣೆ ಮಾಡ್ತಾರೆ ಅವ್ರ ಪಾರ್ಟಿನಲ್ಲಿ, ಆಗ ಟಿಪ್ಪು ಡ್ರೆಸ್ ಹಾಕೊಂಡು ಟಿಪ್ಪು ಪೇಟ ಹಾಕೊಂಡು ಮೆರೆದು ಟಿಪ್ಪು ಉಗಳಿದ್ರಲ್ಲಪ್ಪ. ಆಗ ಟಿಪ್ಪು ಮತಾಂತ ಅಂತ ಕಾಣಲಿಲ್ವೋ? ಆಗ ಅಧಿಕಾರದಲ್ಲಿ ಇಲ್ಲದೇ ಇದ್ದಾಗ, ವಿರೋಧ ಪಕ್ಷದಲ್ಲಿದ್ದಾಗ ಟಿಪ್ಪು ಇವ್ರಿಗೆ ಹೀರೋ. ಈಗ ಅಧಿಕಾರಕ್ಕೆ ಬಂದಾಗ ಟಿಪ್ಪು ಪಠ್ಯಕ್ರಮದಿಂದ ತೆಗೆದಾಕ್ತೀವಿ ಅಂತ ಹೇಳೋದಿದೆಯಲ್ಲ, ಇದು ರಾಜಕೀಯ ಸೇಡಿನ ಕ್ರಮ ಅಲ್ಲದೆ ಬೇರೆ ಏನೂ ಅಲ್ಲ. ಬ್ರಿಟಿಷ್ನವ್ರ ವಿರುದ್ಧ ಹೋರಾಟ ಮಾಡಿದ್ದು ಸುಳ್ಳ ಸತ್ಯನಾ? ಸತ್ಯ. ಅವ್ರ ಮಕ್ಕಳನ್ನ ಅಡ ಇಟ್ಟಿದ್ದು ಸುಳ್ಳ ಸತ್ಯನಾ? ಮತ್ತೆ ಅದಕ್ಕೆ ಅಣ್ಣ ಹಂಗೆ ಉಣ್ಣಿಗೆ ಕನ್ನಡಿ ಹಾಕಬೇಕು? ಚರಿತ್ರೆನ ತಿರುಚಿ ಹಾಕೋಬಾರ್ದು ಯಾವಾಗಲೂ. ಚರಿತ್ರೆ ಹೇಗಿದೆ ಹಾಗೆ ಓದ್ಕೋಬೇಕು ಮಕ್ಕಳು. ಚರಿತ್ರೆನಲ್ಲಿ ಒಳ್ಳೇದಿರಲಿ ಕೆಟ್ಟದಿರಲಿ ಎಲ್ಲನೂ ಓದ್ಕೋಬೇಕು. ಚರಿತ್ರೆ ಗೊತ್ತಿದ್ರೆ ಮಾತ್ರ ಭವಿಷ್ಯ ರೂಪಿಸ್ಕೊಳ್ಳೋಕೆ ಸಾಧ್ಯ ಆಗೋದು. ಚರಿತ್ರೆ ಗೊತ್ತಿದ್ರೆ ಅವ್ರು ಭವಿಷ್ಯ ಹೆಂಗೆ ರೂಪಿಸ್ಕೊತಾರ? ನಾನು ಸಿದ್ದರಾಮಯ್ಯನವರಿಗೆ ಆಗ್ರಹ ಮಾಡ್ತಾ ಇದ್ದೀನಿ, ದಯಮಾಡಿ ಮೇಲ್ಕೋಟೆ ಅಯ್ಯಂಗಾರನವರನ್ನು ಒಂದ್ಸಾರಿ ಭೇಟಿ ಮಾಡಿ ಬನ್ನಿ. ಯಾಕಾಗಿ ಅವರು ದೀಪಾವಳಿ, ನಾವು ಮೊನ್ನೆ ಎಲ್ಲ ದೀಪಾವಳಿ ಆಚರಣೆ ಮಾಡಿದ್ದೀವಿ, ದೀಪ ಹಚ್ಚಿದ್ದೀವಿ, ಮೇಲುಕೋಟೆಯ ಅಯ್ಯಂಗಾರ ದೀಪಾವಳಿನೇ ಆಚರಣೆ ಮಾಡಿಲ್ಲ. ಅವತ್ತಿಂದ ಇವತ್ತಿನಕ್ಕೆ ಶತಮಾನಗಳ ಕಾಲ. ಯಾಕೆ? ಮೈಸೂರು ಮಹಾರಾಜರಿಗೆ ಮೋಸ ಮಾಡಿದಂಥವನು ಟಿಪ್ಪು, ಮದಕರಿ ನಾಯಕನ ವಂಶವನ್ನ ನಿರ್ವಂಶ ಮಾಡಿದಂಥವನು ಟಿಪ್ಪು, ಮಂಗಳೂರಿಗೆ ಹೋಗಿ ಕ್ರಿಶ್ಚಿಯನ್ರನ್ನ ಮತಾಂತರ ಮಾಡಿ ಅವರು ವಿರೋಧ ಮಾಡಿದಕ್ಕೆ ಮಾರಣ ಹೋಮ ಮಾಡಿದವನು ಟಿಪ್ಪು. ಟಿಪ್ಪು ಡ್ರಾಪ್ ಅನ್ನುವಂಥದ್ದು ಇವತ್ತು ಇದೆ. ಯಾಕಿದೆ ಆ ಹೆಸರು? ಯಾಕೆ ಬಂತು ಟಿಪ್ಪ ಡ್ರಾಪ್? ಯಾಕೆ ಟಿಪ್ಪುನ ಯಾವ ಚರಿತ್ರೆಯನ್ನು ಓದಬೇಕು ಸಿದ್ದರಾಮಯ್ಯನವರೇ? ಟಿಪ್ಪುವಿನ ಚರಿತ್ರೆಯನ್ನು ಓದಬೇಕು ಅಂದ್ರೆ ಇದೆಲ್ಲವನ್ನು ಕೂಡ ನಾವು ಓದಿಸ್ಬೇಕು. ಟಿಪ್ಪು ಹೇಗೆ ಮತಾಂತರ ಮಾಡಿದ, ಎಷ್ಟು ಮತಾಂಧನಾಗಿದ್ದ, ಎಷ್ಟು ಜನರ ಕೊಂದು ಹಾಕಿದ, ಎಷ್ಟು ಕಡೆ ದೇವಸ್ಥಾನಗಳನ್ನ ಧ್ವಂಸ ಮಾಡಿದ, ಕೊಡಗಿನಲ್ಲಿ ಯಾಕೆ ಅನ್ಯಾಯ ಮಾಡಿದ, ಕೊಡಗಿನಲ್ಲಿ ಎಷ್ಟು ಜನರನ್ನ ಮಾರಣ ಹೋಮ ಮಾಡಿದ್ರು ಅಂತ ಬರೀಬೇಕಲ್ಲ ಸಿದ್ದರಾಮಯ್ಯನವರೇ? ಇದನ್ನೆಲ್ಲ ಪಠ್ಯದಲ್ಲಿ ದಾಖಲು ಮಾಡಕ್ಕೆ ನೀವು ಸಿದ್ಧ ಇದ್ರೆ ಈ ಪಠ್ಯವನ್ನ ಮರುತಿದ್ದುಪಡಿ ಮಾಡಕ್ಕೆ ನಾವು ಸಿದ್ಧ ಇದ್ದೀವಿ. ಆದ್ರೆ ರಾಜಕೀಯಗೊಳಿಸೋದಕ್ಕಾಗಿ, ರಾಜಕೀಯ ಕಾರಣಕ್ಕಾಗಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿಸಿ ಕುಟ್ಟಪ್ಪನಿಂದ ಹಿಡಿದು ಇವತ್ತಿನ ತನಕ ಕೊಲ್ಲಿಸಲಿಕ್ಕೆ ಪ್ರಯತ್ನ ಮಾಡಿದಂತವರು ನೀವು. ಟಿಪ್ಪು ಜಯಂತಿಯಿಂದ ಏನ್ ಲಾಭ ಆಯ್ತು? ಕುಟ್ಟಪ್ಪ ಸತ್ತೋದ್ರು,